ಹಲೋ ಗೈಸ್, ನೀವು ನೋಡ್ತಿದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ತಂಡ ಎಲಿಮಿನೇಟರ್ಗೆ ಕ್ವಾಲಿಫೈ ಆಗಿದೆ. ವೀಕ್ಷಕರೆ, ನಾಳೆ ತುಂಬ ಬೆಂಕಿಯಾದಂಥ ಪಂದ್ಯ ಅಂತ ಹೇಳ್ಬೋದು. ನಾಳೆ ಎಲಿಮಿನೇಟರ್ 1 ಅಲ್ಲ ವೀಕ್ಷಕರೆ, ನಾಳೆ ಕ್ವಾಲಿಫೈಯರ್ 1 ಆಗುತ್ತೆ. ಎಲಿಮಿನೇಟರು 25th May ಇರುತ್ತೆ ವೀಕ್ಷಕರೆ. ಆ ಒಂದು ಎಲಿಮಿನೇಟರ್ ಪಂದ್ಯಕ್ಕೆ RCB ತಂಡದಲ್ಲಿ ದೊಡ್ಡ ರೀತಿಯ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಏನೇನೆಲ್ಲ ಬದಲಾವಣೆ ಆಗುತ್ತೆ ಪ್ರತಿಯೊಂದು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡಿ. ಲಕ್ನೋ ಸೂಪರ್ ಜಾಯಿಂಟ್ಸ್ ಬಲಿಷ್ಠ ತಂಡ ಅಂತ ಹೇಳ್ಬೋದು. ಓಪನರ್ಸ್ಗಳು ಬೆಂಕಿಯಾದ ಒಂದು ಬ್ಯಾಟಿಂಗ್ನ ಮಾಡ್ತಾರೆ. RCB ಓಪನ್ ಬೌಲಿಂಗ್ ಯಾರ ಜೊತೆ ಮಾಡ್ತಾರೆ ಅಂತ, ಲಾಸ್ಟ್ ಟೈಮು ಸಿದ್ಧಾರ್ಥ್ ಕೌಲ್ ಜೊತೆ ಮಾಡಿದ್ರು, ಅವರು ಕೂಡ ರನ್ಸ್ ಲೀಕ್ ಮಾಡಿದ್ರು. ಮ್ಯಾಕ್ಸ್ವೆಲ್ ಜೊತೆ ಮಾಡಿದ್ರೆ ಅವರು ರನ್ಸ್ ಲೀಕ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಜೊತೆ ಮಾಡಿದ್ರೆ ಅವರು ಕೂಡ ರನ್ಸ್ ಲೀಕ್ ಮಾಡ್ತಾರೆ. ಇಲ್ಲಿ ಸಿದ್ಧಾರ್ಥ್ ಕೌಲ್ ಬದಲು ಮತ್ತೆ ಮೊಹಮ್ಮದ್ ಸಿರಾಜ್ ತರ್ತಾರೆ ಅಂತ ಸುದ್ದಿ ಆಗ್ತಿದೆ ವೀಕ್ಷಕರೇ. ಸಿದ್ಧಾರ್ಥ್ ಕೌಲ್ಗಿಂತ ಮೊಹಮ್ಮದ್ ಸಿರಾಜೇ ಬೆಟರ್ ಅಂತ. ಹರ್ಷಲ್ ಪಟೇಲ್ ಕೂಡ ಆಲ್ಮೋಸ್ಟ್ ರೆಡಿಯಾಗಿದ್ದು. ಈ ಒಂದು ಪಂದ್ಯಕ್ಕೆ ಅವರು ಬೆಂಕಿಯಾದ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೂ ಕೂಡ ಸ್ವಲ್ಪ ರಿಪೋರ್ಟ್ ಬರಬೇಕು ಹರ್ಷಲ್ ಪಟೇಲ್ ಅವರ ಬಗ್ಗೆ. KL ರಾಹುಲ್ ಅವರ ತಂಡದಲ್ಲಿ ಎಲ್ಲ ರೀತಿಯ ಸೆಟಲ್ಡ್ ಆಗಿದ್ದಾರೆ. ಅವರು ಸೇಮ್ ಪ್ಲೇಯಿಂಗ್ ಲೆವೆನ್ನ ಕಂಟಿನ್ಯೂ ಮಾಡ್ತಾರೆ. RCB ಪ್ಲೇಯಿಂಗ್ ಲೆವೆನಲ್ಲಿ ಸ್ವಲ್ಪ ಬದಲಾವಣೆ ಇದ್ದೇ ಇರುತ್ತೆ ವೀಕ್ಷಕರೇ. ಸಿದ್ಧಾರ್ಥ್ ಕೌಲ್ ಅವರ ಜಾಗದಲ್ಲಿ ಮತ್ತೊಬ್ಬ ಆಟಗಾರ ಇನ್ ಆಗ್ಬೋದು. ಚಮಾ ಮಿಲಂದ್ ಅವರು ಕೂಡ ಬರ್ಬೋದು. ವಿರಾಟ್ ಕೊಹ್ಲಿ ಕೂಡ ಬೆಂಕಿಯಾದ ಪ್ರದರ್ಶನ ಕೊಡ್ತಿದ್ದಾರೆ. ವಿರಾಟ್ ಕೊಹ್ಲಿನ ಸ್ಟಾಪ್ ಮಾಡೋಕ್ಕೆ ಒಂದು ದೊಡ್ಡ ರಣತಂತ್ರ ಮಾಡಬೇಕಾಗುತ್ತೆ LSG ಲಕ್ನೋ ಸೂಪರ್ ಜಾಯಿಂಟ್ಸ್. ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ RCB ತಂಡ ಒಂದು ಪಂದ್ಯ ಗೆದ್ದಿದ್ದು, ಈ ಒಂದು ಪಂದ್ಯವನ್ನು ಗೆಲ್ಲುವ ಸೂಚನೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. RCB GT ವಿರುದ್ಧ ಗೆದ್ದಿದೆ ವೀಕ್ಷಕರೇ. ಲಕ್ನೋ ವಿರುದ್ಧ ಗೆದ್ದಿದೆ, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದಿದೆ. ಅಂದರೆ ಪ್ಲೇಆಫ್ಗೆ ಕ್ವಾಲಿಫೈ ಆದಂಥ ಟೀಮ್ಗಳ ವಿರುದ್ಧ ಎಲ್ಲ RCB ತಂಡ ಒಂದು ಪಂದ್ಯವನ್ನು ಗೆದ್ದಿದೆ. ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಬದಲಾವಣೆ ಆಗೇ ಆಗುತ್ತೆ. ಸಿದ್ಧಾರ್ಥ್ ಕೌಲ್ ಅವರ ಜಾಗದಲ್ಲಿ ಮೊಹಮ್ಮದ್ ಸಿರಾಜ್ ಅಥವಾ ಚಿಮಾ ಮಿಲಂದರು ಬರುವ ಸೂಚನೆಗಳು ಹೆಚ್ಚಾಗಿದೆ.